ನನ್ನ ಮೇಲಿನ ದ್ವೇಷಕ್ಕೆ ತನ್ನ ತಂಗಿ ಅಂತಾನೂ ನೋಡಿದೆ. ಅವಳ ಮೇಲೆ ಆಟೋ ಹತ್ಸಿ ಇನ್ನೂ ಪ್ರಪಂಚನೇ ನೋಡದೆ ಇರೋ ನನ್ನ ಮಗುನ ಹಾಸ್ಪಿಟ್ಲಲ್ಲಿ ಸರ್ ನನ್ನ ಹೆಂಡತಿಗೆ ಅವಳೇನು ಬದುಕ್ತಾಳೋ ಸಾಯ್ತಾಳೋ ಒಂದು ಗೊತ್ತಿಲ್ಲ ಸರ್. ತುಂಬ ಸಂಕಟ ಪಡ್ತಿದ್ದಾಳು ಅವಳು. ಮಹಾಸ್ವಾಮಿ, ರಂಜಿತ್ ಅವರ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಇವರಿಗೆ ನ್ಯಾಯ ಒದಗಿಸಬೇಕು ಅಂತ ಕೇಳ್ಕೊಳ್ತೇನೆ. ಆದಿತ್ಯ ಬನ್ನಿ, ವಿಟ್ನೆಸ್ ಬಾಕ್ಸ್ಗೆ ಬನ್ನಿ. ರಂಜಿತ್ ಅವರು ಕೊಟ್ಟರು ಹೇಳಿಕೆ ಬಗ್ಗೆ ನಿಮ್ಮದೇನಾದ್ರೂ ಅಬ್ಜೆಕ್ಷನ್ ಇದೆಯಾ? ಇಲ್ಲ ಸ್ವಾಮಿ. ನೀವೇನಾದರೂ ಹೇಳಿಕೆ ಕೊಡೋದಿದೆಯಾ? ಏನಂತ ಹೇಳಿ. ಮುಕ್ತವಾಗಿ ನಿಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳೋದಕ್ಕೆ ಅವಕಾಶ ಇದೆ. ನ್ಯಾಯಾಲಯಕ್ಕೆ ಸರಿ ತಪ್ಪು ಪರಿಗಣಿಸಕ್ಕೆ ಸಾಕ್ಷಿ ಬೇಕು. ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ ಸರ್. ಆತ್ಮ ಸಾಕ್ಷಿ ನಂಬಿಕೆ ಇವೆರಡೇ ನನ್ನ ಹತ್ರ ಇರೋದು. ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗಿ ಇದೆ ಸರ್. ನಾನೀಗ ಏನೇ ಹೇಳಿದ್ರು ಯಾರು ನಂಬೋದಿಲ್ಲ. ಆದರೆ ಒಂದಂತೂ ಸತ್ಯ ಸರ್, ನಾನು ನಿರಪರಾಧಿ ಅಷ್ಟೇ. ನಿಮ್ಮ ಹೇಳಿಕೆಯಿಂದ ನಾವು ಜಜ್ಮೆಂಟ್ ಕೊಡೋಕ್ಕಾಗಲ್ಲ ರೀ. ಪ್ರತ್ಯಕ್ಷವಾಗಲಿ ಅಥವಾ ಪರೋಕ್ಷವಾಗಲಿ ಸಾಕ್ಷಿಗಳು ಇರಲೇಬೇಕು. ನಿಮ್ಮ ಕಡೆ ಯಾರು ಅಡ್ವೊಕೇಟ್ ಇಲ್ವಾ? ನನಗೀಗ ಯಾರು ಇಲ್ಲ ಸರ್.
ನನ್ನೂರಲ್ಲ ನಾನೇ ಕೊಲೆಗಾರ ಅಂತ ಅನ್ಕೊಂಡಿದ್ದಾರೆ. ಅವ್ರಗಳ ನಂಬಿಕೆ ಮುಂದೆ ನನ್ನ ಪ್ರೀತಿ ವಿಶ್ವಾಸ ಸತ್ತೋಗಿದೆ ಸರ್. ನ್ಯಾಯಾಲಯನೇ ನಿಮ್ಮ ಪರ ವಾದ ಮಾಡೋದಕ್ಕೆ ವಕೀಲರನ್ನ ನೇಮಿಸುತ್ತೆ, ನಿಮಗೆ ಒಪ್ಪಿಗೆ ಇದೆಯಾ? ನನ್ನ ಪರ ವಾದ ಮಾಡೋಕ್ಕೆ ಯಾವ ವಕೀಲರು ಬೇಡ ಸರ್. ನಾನು ತಪ್ಪು ಮಾಡಿಲ್ಲ ಅಂತ ನನ್ನ ಆತ್ಮ ಸಾಕ್ಷಿ ಗೊತ್ತು, ಆ ದೇವ್ರಿಗೆ ಗೊತ್ತು. ಇದ್ರ ಮೇಲೆ ಏನೇ ಆದರೂ ಎದುರಿಸೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಸರ್. ಕೊನೆಗೂ ನನ್ನಿಂದ ನಮ್ಮಮ್ಮನ ದೂರ ಮಾಡೋದ್ರಲ್ಲಿ ಯಶಸ್ವಿ ಆಗ್ಬಿಟ್ರಲ್ಲ, ಈಗ ತೃಪ್ತಿ ಆಗಿರ್ಬೇಕು ಅನ್ಸುತ್ತೆ. ನಾನಲ್ಲ ಕಣೋ ದೂರ ಮಾಡಿದ್ದು, ನೀನು ದೂರ ಮಾಡ್ಕೊಂಡಿದ್ದು ಅಷ್ಟು ಸಾಲದು ಅಂತ ನನ್ನ ಮಗುನ ದೂರ ಮಾಡಿ ನನ್ನ ಹೆಂಡತಿನೂ ದೂರ ಮಾಡ್ತಿದ್ಯಲ್ಲ, ನಿನಗೆ ತೃಪ್ತಿ ಆಗಿರ್ಬೇಕು ಅಲ್ವಾ? ನಿಮ್ಗಳ ಕಣ್ಣಿಗೆ ಪೊರೆ ಬಂದಿದೆ ಅನ್ಸುತ್ತೆ, ಅದಕ್ಕೆ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂದ್ರೆ ನಂಬ್ತಿದ್ದೀರಾ? ನಮ್ಗೆ ಕಣ್ಣಿಗೆ ಮಾತ್ರ ಪೊರೆ ಬಂದಿರ್ಬೋದು, ಆದ್ರೆ ನಿನಗೆ ಮನಸ್ಸಿಗೂ ಪೊರೆ ಬಂದಿದೆ. ಅದಕ್ಕೆ ನಿನಗೆ ಸಂಬಂಧಗಳು ಕಾಣಿಸ್ತಿಲ್ಲ. ಸಂಬಂಧಗಳ ಬೆಲೆ ಗೊತ್ತಿದ್ದಿದ್ರೆ ಇವತ್ತು ನನ್ನ ಹೆಂಡತಿ ಮಗುನ್ ಕಳ್ಕೊಂಡು ಹಾಸ್ಪಿಟಲ್ ಬೆಡ್ ಮೇಲೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ಲಿಲ್ಲ ಕಣೋ. ಅದಕ್ಕೆ ನಾನು ಹೇಳಿದ್ದು ನಿಮ್ಗಳ ಕಣ್ಣಿಗೆ ಪೊರೆ ಬಂದಿದೆ ಅಂತ. ನೀನು ಸಾಕ್ಷಿನ ಪ್ರೀತಿಸಿರ್ಬೋದು, ಅವಳನ್ನ ಮದುವೆ ಆಗಿ ಗಂಡನೂ ಆಗಿರ್ಬೋದು, ಆದ್ರೆ ನಾನು ಅವಳು ಚಿಕ್ಕವಳಿಂದಾಗ್ಲಿಂದನು ಪ್ರಾಣ ಅಂತ ನೋಡ್ಕೊಂಡಿದ್ದೀನೋ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡಿದ್ದೀನಿ. ಕಾಪಾಡೋರು ಯಾವತ್ತೂ ಕೊಲ್ಲೋ ಸಾಹಸ ಮಾಡಲ್ಲ. ದೇವರು ಮುಖವಾಡ ಹಾಕೊಂಡಿರೋ ದೆವ್ವ ನೀನು. ನಾನಲ್ಲ ಕಣೋ ದೆವ್ವ, ಅಣ್ಣ ತಂಗಿ ಪ್ರೀತಿ ಮಧ್ಯೆ ಎಂಟ್ರಿ ಕೊಟ್ಟಲ್ಲ, ನೀನು ದೆವ್ವ. ನನ್ನ ಸಾಕ್ಷಿ ಮಧ್ಯೆ ಇರೋ ಅಣ್ಣ ತಂಗಿ ಸಂಬಂಧ ನಿನಗೇನು ಅರ್ಥ ಆಗ್ಬೇಕು? ನೀವ್ ಯಾರೇನೇ ಅನ್ಕೊಂಡ್ರು ಪರವಾಗಿಲ್ಲ, ನಾ ಅದ್ ಬಗ್ಗೆ ತಲೆನೂ ಕೆಡ್ಸ್ಕೊಳಲ್ಲ. ಆದ್ರೆ ನಮ್ಮಮ್ಮ ನನ್ ಬಗ್ಗೆ ತಪ್ಪು ತಿಳ್ಕೊಂಬಾರ್ದಷ್ಟೇ. ನನ್ನ ಆತ್ಮ ಸಾಕ್ಷಿಗೆ ನಾ ಸರಿಯಾಗೇ ಇದ್ದೀನಿ. ಸೂರ್ಯ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಅಪರಾಧಿ ಅಲ್ಲ, ನಿರಪರಾಧಿ. ನನ್ನ ಮೇಲಿನ ಕೋಪಕ್ಕೆ ನಾನು ಅಪರಾಧಿ ಅಂತ ನಮ್ಮಮ್ಮನ ತಲೆ ತುಂಬಿ ನನ್ನಿಂದ ದೂರ ಮಾಡಬೇಡಿ. ನನ್ನ ಪಾಲಿಗಂತ ಇರೋದವ್ರು ಒಬ್ರೆ, ನಿಮ್ಗಾದ್ರೆ ನಿಮ್ಮ ಮಗ ಮಗಳು ಅಳಿಯ ತಾಯಿ ಎಲ್ಲರೂ ಇದ್ದಾರೆ.
ನನಗಂತ ಇರೋದು ನಮ್ಮ ಅಮ್ಮ ಒಬ್ಬರೇ. ನಿಮ್ಮ ಕಾಲಿಡ್ ಬೇಡ್ಕೋತೀನಿ, ದಯವಿಟ್ಟು ನನ್ನಿಂದ ನಮ್ಮ ಅಮ್ಮನ ದೂರ ಮಾಡಬೇಡಿ ಪ್ಲೀಸ್. ನಾನೇನೋ ನಿನ್ನಿಂದ ನಿಮ್ಮಮ್ಮನ ದೂರ ಮಾಡೋದು? ನೀನೇ ದೂರ ಮಾಡ್ಕೊಂಬಿಟ್ಟಿಯಲ್ಲ. ಆವತ್ತು ನಾನು ಮನೆ ಬಿಟ್ಟು ಹೋಗು ಅಂತ ಹೇಳದೆ ಇದ್ರು ನೀನು ಮನೆ ಬಿಟ್ಟು ಹೋದ್ಯೋ, ಅವತ್ತೇ ಆರತಿ ಅವರಿಂದ ದೂರ ಆದೆ. ನೀನು ಮನೆ ಬಿಟ್ಟು ಹೋದಾಗಿಂದ ನಮ್ಮ ಮನೆಯಲ್ಲಿ ಯಾರು ಒಂದು ದಿನ ಕೂಡ ನೆಮ್ಮದಿಯಾಗಿಲ್ಲ. ನಿನ್ನ ಕೋಪದಿಂದ ನಮ್ಮ ಮನೆ ನೆಮ್ಮದಿ ಹಾಳಾಯ್ತು. ಈಗ ನನ್ನ ಮಗಳು ನನ್ನ ಮನೆ ಮಹಾಲಕ್ಷ್ಮಿ, ಅವಳನ್ನು ನನ್ನಿಂದ ದೂರ ಮಾಡೋದು ಕೊಟ್ಟಿದೆಯಲ್ಲೋ. ನನ್ನ ಮನಸ್ಸನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋದಂದ್ರೆ ಅದು ನನ್ನ ತಂಗಿ ಸಾಕ್ಷಿ ಮಾತ್ರ. ಅವಳಷ್ಟು ನನ್ನ ಅರ್ಥ ಮಾಡ್ಕೊಂಡಿರೋದಿಂದ ಯಾರೂ ಇಲ್ಲ, ನಾನು ಅಷ್ಟೇ. ಅವಳಿಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ಸಿದ್ಧ. ನೀನು ಪ್ರಾಣ ಕೊಡ್ತೀಯ? ಅದು ನನ್ನ ಮಗಳಿಗೆ. ಮುಚ್ಚಬ್ಬಾಯಿ. ನೀನು ಪ್ರಾಣ ಕೊಡೋ ಹಾಗಾಗಿದ್ದಿದ್ರೆ ಸಾಕ್ಷಿ ಮಗು ಹೊಟ್ಟೆಲ್ಲ ಸಾಯೋ ಹಾಗಾಗ್ತಿರ್ಲಿಲ್ಲ ಕಣೋ. ನನ್ನ ಮಗಳು ಯಮನ್ ತಲೆ ಕೊಟ್ಟು ಆಗೋ ಈಗೋ ಅನ್ನೋ ಸ್ಥಿತಿನಲ್ಲಿ ಇರೋಕೆ ಆಗ್ತಿರ್ಲಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಯಾರು? ನೀನೇ ಕಣೋ. ನಿಮಗೆ ನನ್ನ ಮೇಲಿರೋ ಕುರುಡು ದ್ವೇಷ ನನ್ನ ಮೇಲೆ ಅಪ್ಪ ನಂಬಿಕೆ ಬರಾಗ್ ಮಾಡಿದ್ದೆ. ಆದ್ರೆ ಇವತ್ತಲ್ಲ ನಾಳೆ ನಾನೇನು ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಾಗಿ ಆಗುತ್ತೆ. ಅವತ್ತು ನೀವು ಪಶ್ಚಾತ್ತಾಪ ಪಟ್ಟೇ ಪಡ್ತೀರಾ. ಏನಂತ ಏನು ಪ್ರಾಬ್ಲಮ್? ಮತ್ತದೇನಾ? ಅವಾಗಿಂದ ಅದನ್ನೇ ಹೇಳಿ ನಮ್ಮ ಮೆಚ್ಚೋ ಪ್ರಯತ್ನ ಮಾಡ್ತಿದ್ದಾನೆ. ನಾನು ಯಾರು ಮೆಚ್ಚೋ ಅಗತ್ಯ ಇಲ್ಲ. ನಾನು ನಮ್ಮಮ್ಮನ ಮೆಚ್ಚಿದ್ರೆ ಅಷ್ಟೇ ಸಾಕು. ನೀನೇನಾದ್ರೂ ಇಳ್ದಿರೋದ್ ನಮ್ಮಮ್ಮನ ಹೇಳಿ ನಾನು ಕೆಟ್ಟನು ಅಂತ ಮಾಡಿದ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಹೊಚ್ಚೋ ಬಾಯಿಲೆ. ಈ ಕೊಬ್ಬಿನ ಮಾತುಗಳಿಗೇನು ಕಡಿಮೆ ಇಲ್ಲ ನೀನು. ರಂಜಿತ್ ಅರ್ಯ ಎಷ್ಟ ಆರ್ಯ? ಸೂರ್ಯ ಅವರು ಇನ್ನೂ ಬಂದಿಲ್ಲ ಕಣೋ. ಸಾಕ್ಷಿ ನೋಡಕ್ಕೆ ಅಂತ ಡಾಕ್ಟರ್ ಹೋದವರು ಬಂದಿಲ್ಲ. ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ. ಅಮ್ಮ ಧೈರ್ಯವಾಗಿರಿ, ಡ್ಯಾಡಿಗೆ ಫೋನ್ ಮಾಡಿದೆ, ಆನ್ ದಿ ವೇ ಬರ್ತಿದಾರಂತೆ. ಸ್ವಲ್ಪದಾಗ ಡಾಕ್ಟರ್ ಬರಬಹುದು, ಬಂದ್ರು ನೋಡಿ. ಡಾಕ್ಟರ್, ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗ್ತಿದೆಯಾ? ಸಾರಿ ಮಿಸ್ಟರ್ ರಂಜಿತ್. ಏನ್ ಹೇಳ್ತಾ ಇದ್ದೀರಾ ಸಾಕ್ಷಿ? ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ಸದ್ಯಕ್ಕೆ ನಿಮ್ ಸಿಸ್ಟರ್ ಜೀವಕ್ಕೆ ಯಾವುದೇ ರೀತಿ ಭಯ ಇಲ್ಲ. ಅವ್ರಿಗಿರೋ ಕಂಡೀಷನ್ ನೋಡ್ತಾ ಇದ್ರೆ ನಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬದುಕ್ತಾರೋ ಅಥವಾ ಪರ್ಮನೆಂಟ್ ಆಗಿ ಕೋಮಾಗೆ ಹೋಗ್ತಾರೋ ಅಂತ ಯಾವುದೇ ರೀತಿ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಹೇಗಾದ್ರೂ ಮಾಡಿ ಅವಳನ್ನ ಉಳಿಸ್ಕೊಡಿ ಪ್ಲೀಸ್ ಡಾಕ್ಟರ್. ನಾನು ನೆನೆ ನಿಮ್ಮ ಹತ್ರ ಕೋಪ ಮಾಡ್ಕೊಂಡು ಜಗಳ ಮಾಡಿಕೊಂಡೆ. ರಿಯಲಿ ಸಾರಿ, ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟೆ. ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಮಿಸ್ಟರ್ ರಂಜಿತ್, ನಾವು ಡಾಕ್ಟ್ರು, ರೌಡಿಗಳಲ್ಲ. ನೀವು ಕೋಪ ಮಾಡ್ಕೊಂಡ್ರಿ ಅಂತ ಒಂದು ಜೀವ ಜೊತೆ ಆಟಾಡೋಕ್ಕಾಗಲ್ಲ. ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರಿದ್ರು ಇದೇ ರೀತಿ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ನಾನಿದ್ರು ಇದೇ ರೀತಿ ಮಾಡ್ತಾಯಿದ್ದೆ. ನಿಮ್ಮ ನೋವು ಆತಂಕ ಏನಂತ ನನಗೆ ಅರ್ಥ ಆಗುತ್ತೆ. ನಿಮ್ಮ ಕೋಪದಲ್ಲೇ ನೋಡ್ತಾ ಇದ್ದೀನಿ ನಿಮ್ಮ ಹೆಂಡ್ತಿನ ಎಷ್ಟು ಪ್ರೀತಿಸ್ತಾ ಇದ್ದೀರಾ ಅಂತ. ನೋಡೋಣ, ನಿಮ್ಮ ಪ್ರೀತಿನ ನಿಮ್ಮ ಹೆಂಡ್ತಿನ ಉಳಿಸ್ಬೋದೇನೋ. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ.
ನೋಡು ಆರ್ಯ, ಸಾಕ್ಷಿ ಹೀಗಾಗಿರೋದಕ್ಕೆ ರಂಜಿತ್ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ರಂಜಿತ್ ಸಾಕ್ಷಿನ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರಮ್ಮ. ಸಾಕ್ಷಿ ರಂಜಿತ್ ಅಂತ ಗಂಡನ ಬಿಡಕ್ಕೆ ಪುಣ್ಯ ಮಾಡಿರಬೇಕು. ಹೌದು ಕಣ. ನೋಡು ಸಾಕ್ಷಿನ ನಾವು ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು. ಅಕಸ್ಮಾತ್ ಅವಳಿಗೇನು ಅಮ್ಮ, ಸ್ಟೇ ಸ್ಟ್ರಾಂಗ್, ಏನೂ ಆಗಲ್ಲ. ತೆರಿ ತುಂಬ ಸಾಯಿಸ್ಬಿಡ್ತೀನಿ ನಿನ್ನ. ಹೊಡಿಯೋದ ಸರ್? ಏನ್ ಮಾಡ್ತಾ ಇದ್ರ ನೀವು? ಬಿಡ್ರಿ, ಇವ್ ಮಾಡಿರೋ ಕೆಲ್ಸಕ್ಕೆ ಇವ್ ಸತ್ರು ಅಂದ ಬಿಟ್ರು ಅಂದೆ, ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಬನ್ನಿ ಸರ್, ನೀವು ಮೊದಲು ನೀವೇನ್ ಮಾಡ್ತಾ ಇದ್ರಂತ ಗೊತ್ತಾ? ಬನ್ನಿ ಸರ್. ಬನ್ನಿ ಸರ್, ಬನ್ನಿ. ನೀವು ಮೊದಲು ನೀವೇನ್ ಮಾಡ್ತಾ ಇದ್ರಂತ ಗೊತ್ತಾ? ಗೊತ್ತು, ಅವ್ನ ನಮ್ಮ ಅಣ್ಣನ ಆಗಿರ್ಬೋದು, ಆದ್ರೆ ಅವ್ನು ಮಾಡಿರೋ ಕೆಲಸಕ್ಕೆ ಪ್ರಾಣ ಹೋದ್ರೂ ತಪ್ಪಿಲ್ಲ ಸರ್. ಆದಿತ್ಯನ್ ಕೇಸು ಕೋರ್ಟ್ನಲ್ಲಿ ನಡೀತಾ ಇದೆ. ಇಂಥ ಸಮಯದಲ್ಲಿ ನೀವು ಅವ್ನಿಗೆ ಹೊಡೆದೊಬ್ಬರದ್ದು ಹೆಚ್ಚು ಕಮ್ಮಿ ಆದರೆ ಕೋರ್ಟ್ಗೆ ಏನಂತ? ಏನು ಬೇಕಾದರೂ ಆಗಲಿ, ಐ ಡೋಂಟ್ ಕೇರ್. ಆದರೆ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸರ್. ಯಾಕೆ ಸರ್ ಇಷ್ಟೊಂದು ಕೋಪ? ಸಮಾಧಾನ ಮಾಡಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಗೋವಿಂದಪ್ಪ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ದಿನೇ ದಿನ ಆಸ್ಪತ್ರೆಯಲ್ಲಿ ಸಾಕ್ಷಿ ಆರೋಗ್ಯ ಹದಗೆಡ್ತಾ ಇದೆ. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಉಳಿತಾಳೋ ಇಲ್ವೋ ಅಂತ ಸ್ಪಷ್ಟವಾಗಿ ಹೇಳಕ್ ಆಗ್ತಿಲ್ಲ ಅಂತಿದ್ದಾರೆ. ಅವಳನ್ನ ಹೀಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೋಡ್ತಿದ್ರೆ ನನ್ನ ಕರಳು ಕಿತ್ತು ಬರ್ತಿದೆ. ನಾನ್ ಚಿಕ್ಕ ವಯಸ್ಸಿಂದ ಸಾಕ್ಷಿನ ನೋಡ್ತಾನೆ ಬೆಳೆದಿದ್ದೀನಿ. ಯಾವತ್ತೂ ಹೀಗೆ ಸುಮ್ಮನೆ ಇದ್ದೋಳೆ ಅಲ್ಲ. ವಟ ವಟ ಅಂತ ಮಾತಾಡಿಕೊಂಡು ಲವ್ ಲವಿಕೆ ಅಂತ ಎಲ್ರೂ ಸಂತೋಷವಾಗಿಡ್ತಿದ್ಲು ಅಂತೋಳು. ಇನ್ಸ್ಪೆಕ್ಟರ್ ಆರ್ಯ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಮಿಸ್ಟರ್ ಆರ್ಯ, ನಿಮ್ದು ಯಾವ ಜೂರಿಸ್ಡಿಕ್ಷನ್? ನ್ಯೂಟೌನ್ ಪೊಲೀಸ್ ಸ್ಟೇಷನ್. ಆರೋಪಿ ಸ್ಥಾನದಲ್ಲಿರೋ ಆದಿತ್ಯ, ನಿಮ್ಗೇನಾಗಬೇಕು? ನಮ್ಮಣ್ಣ. ಅಣ್ಣ ಅಂದ್ರೆ ಯಾವ ತರ? ನಮ್ಮ ತಾಯಿಯ ಮೊದಲೇ ಗಂಡನ ಮಗ. ಅಂದ್ರೆ ಆದಿತ್ಯ ಸಾಕ್ಷಿಗೆ ಸ್ವಂತ ಅಣ್ಣ ಅಲ್ಲ. ಅಲ್ಲ, ಆದ್ರೆ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ಆಕ್ಸಿಡೆಂಟ್ ಮಾಡೋಷ್ಟು? ಆಕ್ಸಿಡೆಂಟ್ ಮಾಡ್ಸಕ್ ಕಾರಣ ಅವನ್ ಕೋಪ, ದ್ವೇಷ, ಮುಂಗೋಪಿತನ. ಸಾಕ್ಷಿ ನಿಮ್ಗೇನಾಗಬೇಕು? ನಮ್ಮಕ್ಕ. ಅಂದ್ರೆ ರಂಜಿತ ಸಾಕ್ಷಿನ ಮದುವೆ ಆಗೋದು ಆದಿತ್ಯನಿಗೆ ಇಷ್ಟ ಇರಲಿಲ್ಲ ಅಂತ ಹೇಳುದು. ಆದಿತ್ಯನಿಗೆ ಮಾತ್ರ ಇಷ್ಟ ಇರಲಿಲ್ವೋ ಅಥವಾ ಆಕೆ ತಮ್ಮನಾದ ತಮಗೂ ಇಷ್ಟ ಇರಲಿಲ್ವೋ? ಮದುವೆ ಮುಂಚೆ ನಮ್ಮಕ್ಕ ರಂಜಿತ್ನ ಮದುವೆ ಆಗೋದು ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ. ಆದ್ರೆ ಮದುವೆ ಆದ್ಮೇಲೆ
ಆ ಮದುವೆನ ಮತ್ತೆ ರಂಜಿತ್ ನಾಳಿ ಅಂತ ಒಪ್ಕೊಂಡ್ವಿ. ನೀವೆಲ್ಲರೂ ರಂಜಿತ್ ನಾಳಿ ಅಂತ ಒಪ್ಕೊಂಡಿದ್ರಿ, ಆದಿತ್ಯ ಒಪ್ಕೊಂಡಿದ್ರಾ?